ಉತ್ತರದ ಪಿ ಯಾರಾಗಬೇಕು ಅನ್ನೋದನ್ನ ನೀವೇ ಸೆಲೆಕ್ಟ್ ಮಾಡಬೇಕು ಕಾಲ್ ಮಾಡಿ ವೋಟ್ ಮಾಡಿ ಅಂತ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆರಂಭವಾಗಿರುವುದು ಆದ್ರೆ ಹತ್ತು ಗಂಟೆಯಿಂದ ಈಚೆಗೆ ಎರಡು ಸಾವಿರ ಹತ್ತತ್ರ ಇನ್ನ ಒಂಬತ್ತು ಗಂಟೆಯಿಂದ ಅಂದ್ರೆ ಅದಕ್ಕೆ ಇನ್ನೊಂದಷ್ಟು ನೀವು ಕಾಲ್ ಗಳನ್ನ ಆಡ್ ಮಾಡ್ಕೊಳ್ಬಹುದು ಅಂದ್ರೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಅಂತೂ ಕೊಡ್ತಾ ಇದ್ದಾರೆ ಜನ ಉತ್ಸುಕರಾಗಿದ್ದಾರೆ ಎಲೆಕ್ಷನ್ ಅನ್ನುವಂತಹ ಗುಂಗಲ್ಲಿ ಜನ ಕೂಡ ಇದ್ದಾರೆ ಅಂತ ಯಾಕಂದ್ರೆ ಈ ಐದು ವರ್ಷ ನೋಡಿದ್ದಾರೆ ಐದು ವರ್ಷದ ಆಡಳಿತಾವಧಿಯನ್ನ ನೋಡಿದ್ದಾರೆ ಹತ್ತು ವರ್ಷಗಳಿಂದಲೂ ಬಿಜೆಪಿ ಆಡಳಿತಾವಧಿಯನ್ನ ನೋಡ್ತಾ ಇದ್ದಾರೆ ಎರಡ್ ಸಾವಿರದ ನಾಲ್ಕರಿಂದಲೂ ನೋಡ್ತಾ ಬರ್ತಾ ಇದ್ದಾರೆ ಇಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಕೊಳ್ಬೇಕಾ ಅಥವಾ ಓಕೆ ಇವರೇ ಇರ್ಲಿ ಅಂದ್ರೆ ಬಿಜೆಪಿನೇ ಇರ್ಲಿ ಅಥವಾ ನಮಗೆ ಕಾಂಗ್ರೆಸ್ನವ್ರು ಇರ್ಲಿ ಅನ್ನುವಂತ ಏನಾದ್ರು ಚಿಂತನೆಗೆ ಬಂದಿದ್ದಾರಾ ಹಾಗಾದ್ರೆ ಜನ ಅಂತ ನೀವೇನು ನೋಡ್ತಾ ಇದ್ದೀರಾ ನಾವು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ ಬಿಜೆಪಿ ಹಾಗೆ ಕಾಂಗ್ರೆಸ್ ನ ಒಂದು ಪರ್ಸೆಂಟೇಜ್ಗಳು ಅಂತ ಇಲ್ಲಿ ಯಾರೋ ಮೇಲೆ ಯಾರು ಕೆಳಗೆ ಅಂತಲ್ಲ ನಾನು ಆಗ್ಲೇ ಕೂಡ ಹೇಳ್ತಾ ಇದ್ದೆ ಕೆಲವೇ ಕೆಲವು ಮಾತ್ರ ಅಂದ್ರೆ ನೆಕ್ ಟು ನೆಕ್ ಇದೆ ಒಂದು ಸಲ ಕಾಂಗ್ರೆಸ್ ಅಂತ ಹೆಚ್ಚಾಗಿ ಮತಗಳು ಬರುತ್ತೆ ಒಂದ್ಸಲ ಬಿಜೆಪಿ ಅಂದ್ರೆ ಚುನಾವಣೆ ಅಂತಂದ್ರೆ ಒಂದು ಹಾವು ಏಣಿ ಆಟ ಇದ್ದಂಗೆ ಇಲ್ಲಿ ಚೆಕ್ಮೇಟ್ ಕೊಡೋದೇ ಇಲ್ಲಿ ನೀವುಗಳು ಮತದಾನ ಪ್ರಭುಗಳು ಈಗಲೂ ಆಗ್ತಾ ಇರೋದೇ ಆವು ಹೇಣಿಯ ಆಟ ಇತ್ತ ಒಂದ್ಸಲ ಬಿಜೆಪಿ ಮೇಲೆ ಬರುತ್ತೆ ಒಂದ್ಸಲ ಕಾಂಗ್ರೆಸ್ ಮೇಲೆ ಬರುತ್ತೆ ಕಾಂಗ್ರೆಸ್ಗೆ ಹೆಚ್ಚಾಗಿ ಕರೆಗಳು ಬರುತ್ತೆ ಒಂದ್ಸಲ ಬಿಜೆಪಿನೇ ಇರಲಿ ಮೋದಿ ಅವರು ಮೋದಿ ಅವ್ರ ಹೆಸರು ಹೇಳ್ತಾರೆ ನಾನು ಈಗಾಗ್ಲೇ ಹೇಳ್ತಾ ಇದೆ ಬಿಜೆಪಿ ಅಂದ ತಕ್ಷಣ ಅವ್ರ ಮೈಂಡಿಗೆ ಬರೋದೇ ಮೋದಿ ಅನ್ನುವಂತ ಒಂದು ಕ್ಲಿಯರ್ ಪಿಕ್ಚರ್ ಸೊ ಅದನ್ನ ಹೇಳ್ತಾ ಇರ್ತಾರೆ ಜನರಿಗೆ ಸೊ ಇನ್ನೂ ಕೂಡ ಕಾಲ್ ಮಾಡಿ ಇನ್ನು ಟೈಮ್ ಇದೆ ಇವತ್ತು ಸಂಜೆ ಅದ್ರ ಒಂದಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೀವಿ ಯಾರು ಗೆಲುವಿನ ಮಾಲೆಯನ್ನ ಹಾಕೊಂಡಿದ್ರು ಏನು ಎತ್ತ ಅಂತ ಈ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ರಾಜ್ ನ್ಯೂಸ್ ನ ವಾರ್ ರೂಮ್ನಿಂದ ಪ್ರತಿನಿಧಿ ವಿಜಯ್ ಭಾಸ್ಕರ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವಿಜಯ್ ಭಾಸ್ಕರ್ ಬೆಳಗ್ಗೆಯಿಂದ ಕೂಡ ಕಾಲ್ ಬರ್ತಾ ಇದೆ ಅಭೂತಪೂರ್ವವಾದ ರೆಸ್ಪಾನ್ಸ್ ಅಂತ ನಾವು ಹೇಳ್ಬೋದು ವಿಜಯ್ ಭಾಸ್ಕರ್ ಇಲ್ಲಿಯವರೆಗೂ ಬಂದಂತಹ ಮತಗಳನ್ನ ನಾವು ನೋಡೋದಾದ್ರೆ ಏನ್ ಅನಿಸ್ತಾ ಇದೆ ಈ ಒಂದು ಸರ್ವೆಯಲ್ಲಿ ಅಂತ ಇಲ್ಲಿವರೆಗೂ ಕರೆಗಳ ಪೈಕಿ ಬಿಜೆಪಿಗೆ ಎಷ್ಟು ಪರ್ಸೆಂಟೇಜ್ ಮತಗಳು ಬಂದಿದೆ ಕಾಂಗ್ರೆಸ್ಗೆ ಎಷ್ಟು ಪರ್ಸೆಂಟೇಜ್ ಮತಗಳು ಬಂದಿದೆ ಅನ್ನುವಂತ ಮಾಹಿತಿಯನ್ನ ತಾವೀಗಾಗ್ಲೇ ತಿಳಿಸಿದ್ದೀರಿ ಇದರ ಜೊತೆಗೆ ಪವಿತ್ರ ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ವೋಟಿಂಗ್ ಲೈನ್ ಆರಂಭ ಆಗಿದೆ ಕರೆ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಜನರ ಸ್ಪಂದನೆ ಕೂಡ ಸಿಗ್ತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಈಗಾಗಲೇ ಕರೆ ಮಾಡಿದ್ದಾರೆ ಬೆಂಗಳೂರಿನ ಉತ್ತರ ಲೋಕಸಭಾ ವ್ಯಾಪ್ತಿಗೆ ಬರತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರಗಳ ಪುರ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಮಹಾಲಕ್ಷ್ಮಿ ಲೇಔಟ್ನ ವಿಧಾನಸಭಾ ಕ್ಷೇತ್ರ ಹಾಗೂ ಮಲ್ಲೇಶ್ವರಂನ ವಿಧಾನಸಭಾ ಕ್ಷೇತ್ರ ಹೆಬ್ಬಾಳ ಮತ್ತು ಪುಲಕೇಶಿ ನಗರ ಈ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಜನ ಕೂಡ ಈಗಾಗಲೇ ನಿರಂತರವಾಗಿ ನಮಗೆ ಕರೆ ಮಾಡ್ತಾ ಇದ್ದಾರೆ ಕರೆ ಮಾಡುವ ಮೂಲಕ ತಮ್ಮ ಈ ಬಾರಿಯ ಲೋಕಸಭಾ ಸಂಸದರು ಯಾರಾಗಬೇಕು ಅನ್ನುವಂತ ಅಭಿಪ್ರಾಯವನ್ನು ಕೂಡ ಹಂಚಿಕೊಳ್ತಾ ಇದ್ದಾರೆ ಇನ್ನು ಬಿ ಜೆ ಪಿಗೆ ಈ ಒಂದು ಬೆಂಗಳೂರು ಉತ್ತರ ಬಹಳ ಭದ್ರ ಕೋಟೆ ಅಂತಲೇ ಹೇಳ್ಬೋದು ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕೂಡ ಅಧಿಕಾರದಲ್ಲಿದೆ ಬಿ ಜೆ ಬಿಜೆಪಿಗೆ ಅಲ್ಲಿ ಜನ ಮತವನ್ನು ಕೊಡ್ತಾ ಇದ್ದಾರೆ ಈ ಬಾರಿ ಶೋಭಾ ಕರಂದ್ಲಾಜಿ ಅವರು ಆ ಅಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಇನ್ನು ರಾಜೀವ್ ಪ್ರೊಫೆಸರ್ ರಾಜೀವ್ ಗೌಡ ಕೂಡ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಅಲ್ಲಿ ಒಕ್ಕಲಿಗ ಮತಗಳು ಹೆಚ್ಚಾಗಿದೆ ಜೊತೆಗೆ ಈ ಬಾರಿ ಜೆ ಡಿ ಎಸ್ ಬಿಜೆಪಿ ಜೊತೆ ಮೈತ್ರಿ ಆಗಿದೆ ಈ ಕಾರಣಕ್ಕೆ ಅಲ್ಲಿ ಈ ಬಾರಿಯ ದೊಡ್ಡ ಮಟ್ಟದ ಪೈಪೋಟಿ ಸೃಷ್ಟಿಯಾಗುವಂತದ್ದು ಕೂಡ ಕಂಡು ಬರ್ತಾ ಇದೆ ಇನ್ನು ಕಾಂಗ್ರೆಸ್ ಅಧಿಕಾರದಲ್ಲಿ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಅಭಿವೃದ್ಧಿ ಸಚಿವರು ನಗರಾಭಿವೃದ್ಧಿ ಸಚಿವರಾಗಿರೋದ್ರಿಂದ ಡಿ ಕೆ ಶಿವಕುಮಾರ್ ಕೂಡ ಒಕ್ಕಲಿಗ ನಾಯಕರಾಗಿರೋದ್ರಿಂದ ದೊಡ್ಡ ಮಟ್ಟದ ಬೆಂಬಲ ಸಿಗುವಂತ ನಿರೀಕ್ಷೆ ಇದೆ ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಆ ಕ್ಷೇತ್ರದ ಮತದಾರರ ಸಂಖ್ಯೆ ಏನು ಅಲ್ಲಿ ಯಾರು ನಿರ್ಣಾಯಕ ಮತದಾರರು ಯಾವ ಜಾತಿಯ ಪರವಾಗಿ ಒಲವಿದೆ ಮತ್ತು ಯಾವ ವಿಚಾರಗಳಿಗೆ ಅಲ್ಲಿನ ಜನ ಮತ ಕೊಡ್ತಾ ಇದ್ದಾರೆ ಅನ್ನುವ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದೀವಿ ಈಗ ತಾವು ಗಮನಿಸ್ತಾ ಇದ್ದೀರಿ ನಮ್ಮ ವಾರ್ ರೂಮ್ ನಲ್ಲಿ ನನ್ನ ಸಹೋದ್ಯೋಗಿಗಳು ಬೆಳಗ್ಗೆ ಒಂಬತ್ತು ಗಂಟೆಯಿಂದಲೂ ಕೂಡ ನಿರಂತರವಾಗಿ ಕರೆಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಇನ್ನು ಕಾಲ್ ಮಾಡುವಂತಹ ಆ ಒಂದು ಕ್ಷೇತ್ರದ ಜನರ ಅಭಿಪ್ರಾಯಗಳನ್ನು ಕಲೆ ಹಾಕ್ತಾ ಇದ್ದಾರೆ ಯಾರು ಕರೆ ಮಾಡಿದ್ದಾರೆ ಯಾವ ಪಕ್ಷಕ್ಕೆ ಮತ ಕೊಡ್ತಾ ಇದ್ದಾರೆ ವ್ಯಕ್ತಿಗತವಾಗಿ ಮತ ಕೊಡ್ತಾ ಇದ್ದಾರಾ ಅಥವಾ ಪಕ್ಷಗತವಾಗಿ ಮತ ಕೊಡ್ತಾ ಇದ್ದಾರಾ ಪಕ್ಷಕ್ಕೆ ಮತ ಕೊಡೋದಾದ್ರೆ ಏನ್ ಅಭಿಪ್ರಾಯಗಳನ್ನ ಕೊಡ್ತಾ ಇದ್ದಾರೆ ವ್ಯಕ್ತಿಗೆ ಮತ ಕೊಡೋದಾದ್ರೆ ಯಾವ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರೆ ರಾಷ್ಟ್ರೀಯ ನಾಯಕತ್ವದಡಿ ಇಲ್ಲಿ ಆಯ್ಕೆ ಮಾಡ್ತಾ ಇದ್ದಾರಾ ಅಥವಾ ರಾಜ್ಯ ಮಟ್ಟದಲ್ಲಿ ನಮಗೆ ಸಂಸದರು ಆಯ್ಕೆ ಆದ್ಮೇಲೆ ಕ್ಷೇತ್ರದಲ್ಲಿ ಏನೆಲ್ಲ ವಿಚಾರಗಳಿಗೆ ಜನ ಮತವನ್ನು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದೀವಿ ನೀವೀಗ ಗಮನಿಸ್ತಾ ಇರಬಹುದು ಈಗಾಗಲೇ ಎಲ್ಲ ಕಾಲ್ಸ್ ಕೂಡ ಬ್ಯುಸಿ ಇದೆ ಒಂದು ಕಾಲ್ ಹಿಂಗ್ ಇಟ್ಟ ತಕ್ಷಣ ಮತ್ತೊಂದು ಕಾಲ್ ತಕ್ಷಣಕ್ಕೆ ರಿಂಗ್ ಆಗುತ್ತೆ ಮಾಹಿತಿಯನ್ನು ಕೊಡುವಂತ ಪ್ರಯತ್ನಗಳನ್ನು ಕೂಡ ಈಗಾಗಲೇ ಆ ಕ್ಷೇತ್ರದ ಮತದಾರರು ಮಾಡ್ತಾ ಇದ್ದಾರೆ ಪವಿತ್ರ ಈಗಾಗಲೇ ನಮ್ಮ ಬಳಿ ರಿಪೋರ್ಟ್ ಇದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಆರಂಭ ಆಗಿ ಕಾಲ್ಸ್ ಈಗ ವರೆಗೂ ಕೂಡ ಯಾವ ಪ್ರಮಾಣದ ಕಾಲ್ ಬಂದಿದೆ ಅನ್ನುವಂತಹ ಮಾಹಿತಿ ಕೂಡ ನನ್ನ ಬಳಿ ಇದೆ ಸುಮಾರು ಹದಿನೆಂಟು ನೂರು ಮತದಾರರು ಕರೆಯನ್ನು ಮಾಡಿರುವಂಥದ್ದು ನಮ್ಮ ಈ ಒಂದು ಸಿಬ್ಬಂದಿ ಈಗಾಗಲೇ ಹದಿನೆಂಟು ನೂರಕ್ಕೂ ಹೆಚ್ಚು ಕಾಲ್ಗಳನ್ನ ಈಗಾಗಲೇ ಅಟೆಂಡ್ ಮಾಡಿದ್ದಾರೆ ಈ ಹದಿನೆಂಟು ನೂರಕ್ಕೂ ಹೆಚ್ಚು ಕಾಲ್ಗಳ ಪೈಕಿ ಯಾವ ಮತದಾರರು ಯಾರ ಪರ ಒಲವಿದೆ ಅನ್ನುವಂತ ಮಾಹಿತಿಯನ್ನ ತಾವ ಈಗಾಗಲೇ ಹೇಳಿದ್ರಿ ಶೇಕಡಾ ನಲವತ್ತೆಂಟು ಪರ್ಸೆಂಟ್ ಕಾಂಗ್ರೆಸ್ಗೆ ಕರೆಗಳು ಬಂದಿರುವಂತದ್ದು ಬಿಜೆಪಿಗೆ ಶೇಕಡ ಐವತ್ತ ಎರಡು ಪರ್ಸೆಂಟ್ ಮತಗಳು ಬಂದಿರುವಂತದ್ದು ಪ್ರತಿ ಗಂಟೆಗೂ ಕೂಡ ಅಲ್ಲಿನ ಫಲಿತಾಂಶದ ಏರುಪೇರುಗಳನ್ನ ನಾವು ಗಮನಿಸಬಹುದು ಪವಿತ್ರ ಜೊತೆಗೆ ರಿಪೋರ್ಟ್ ಕಾರ್ಡ್ ಇದೆ ಈ ರಿಪೋರ್ಟ್ ಕಾರ್ಡ್ ಅಲ್ಲಿ ಈಗಾಗಲೇ ನಮ್ಮ ಸಹೋದ್ಯೋಗಿಗಳು ಬಂದಂತ ಕಾಲ್ ನ ಆ ಒಂದು ಮಾಹಿತಿಯನ್ನ ಇಲ್ಲಿ ದಾಖಲಿಸಿದ್ದಾರೆ ಹತ್ರ ಈ ತರ ಸರ್ವೆ ಅಂತ ಬಂದಾಗ ಅಥವಾ ಹೋಗಿ ಮತ ಹಾಕಿ ಯಾರಿಗೆ ಮತ ಹಾಕ್ತೀರಾ ಅಂತ ಕೇಳಿದಾಗ ಈ ಓಲೈಕೆ ಅಂತ ಬಂದಾಗ ಬಹುತೇಕ ನಾವು ನೋಡಿದಿವಿ ಹೆಣ್ಮಕ್ಳು ಎಲ್ಲೋ ಒಂದ್ ಕಡೆ ಮತ ಹಾಕಲ್ಲ ಅನ್ನುವಂಥದ್ದೇ ಹೆಚ್ಚು ಅಥವಾ ಹಿಂದೆ ನಾವು ಎರಡು ಸರ್ವೆಗಳನ್ನ ಏನ್ ಮಾಡಿಸಿದ್ವಿ ಅದರಲ್ಲೂ ಕೂಡ ಮಹಿಳಾ ಮತದಾರರು ಅಷ್ಟಾಗಿ ಅಲ್ಲಿ ಆಕ್ಟಿವ್ ಆಗಿರ್ಲಿಲ್ಲ ಅಂತ ಬಟ್ ಇಲ್ಲಿ ಬೆಂಗಳೂರು ಉತ್ತರದಲ್ಲ ಹಂಗಾಕಿಲ್ಲ ನೆಕ್ ಟು ನೆಕ್ ಅಂದ್ರೆ ಇಲ್ಲಿ ನೆಕ್ ಟು ನೆಕ್ ಫೈಟ್ ಹೆಂಗೆ ಇದೆ ಇಬ್ಬರ ನಡುವೆ ಅದೇ ರೀತಿ ಪುರುಷ ಮತದಾರರು ಹಾಗೆ ಮಹಿಳಾ ಮತದಾರರು ಈಕ್ ಕಾಲ್ ಮಾಡಿ ಮಾಡ್ತಾ ಇದ್ದಾರೆ ಅಂತ ಎಸ್ ಪವಿತ್ರ ಈಗ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿರುವಂತ ಶೋಭಾ ಕ್ರಂದಾಜಿ ಅವರು ಕೂಡ ಮಹಿಳಾ ಅಭ್ಯರ್ಥಿ ಆಗಿರೋದ್ರಿಂದ ಇನ್ನು ಮಹಿಳೆಯರ ಸಂಖ್ಯೆ ಕೂಡ ಇಲ್ಲಿ ಕರೆ ಮಾಡುವಂತ ಪ್ರಮಾಣ ಜಾಸ್ತಿ ಇದೆ ಸೊ ಇವತ್ತು ನಗರ ಪ್ರದೇಶ ಎಲ್ಲ ವಿದ್ಯಾವಂತರು ಇರ್ತಕ್ಕಂತಹ ಆ ಒಂದು ಕಾನ್ಸ್ಟಿಟ್ಯೂನ್ಸಿ ಬರುವಂತದ್ದು ಹೀಗಾಗಿ ಬಹಳಷ್ಟು ಜನ ಮಹಿಳೆಯರು ಪುರುಷರು ಅನ್ನುವಂಥ ಭೇದ ಭಾವ ಇಲ್ಲದೆ ಕರೆಗಳು ಬರ್ತಾ ಇದೆ ಸುಮಾರು ಈಗಾಗಲೇ ಹದಿನೆಂಟು ನೂರಕ್ಕೂ ಹೆಚ್ಚು ಕರೆಗಳು ಬಂದಿದೆ ಅಂತ ನಾನು ಈಗಾಗಲೇ ಹೇಳಿದೆ ಇಲ್ಲಿ ಪುರುಷ ಮತದಾರರ ಸಂಖ್ಯೆ ಬಂದು ಒಂಬೈನೂರ ನಲವತ್ತೆಂಟು ಅಂದ್ರೆ ಒಂಬೈನೂರ ನಲವತ್ತೆಂಟು ಪುರುಷರು ಈಗಾಗಲೇ ಕರೆ ಮಾಡಿ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಜೊತೆಗೆ ಮಹಿಳೆಯರು ಎಂಟುನೂರ ಐವತ್ತೆರಡು ಅಂದ್ರೆ ಪುರುಷರ ಸರಿಸಮಾನವಾಗಿ ಮಹಿಳೆಯರು ಕೂಡ ಕರೆ ಮಾಡಿರುವಂತದ್ದು ನಮ್ಮ ಈ ರಿಪೋರ್ಟ್ ಕಾರ್ಡ್ ಅಲ್ಲೂ ಕೂಡ ಪ್ರತ್ಯೇಕವಾಗಿ ನಾವು ಪುರುಷರಿಗೆ ಬೇರೆ ಕಾಲಮನ್ನು ಇಟ್ಟಿದೀವಿ ಮಹಿಳೆಯರಿಗೆ ಬೇರೆ ಕಾಲಮ್ ಅನ್ನು ಇಟ್ಟಿದ್ದೀವಿ ಬಿಜೆಪಿ ಕಾಂಗ್ರೆಸ್ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರತ್ಯೇಕ ಮಾಹಿತಿಯನ್ನ ಕಲೆ ಹಾಕಿ ಇಲ್ಲಿ ದಾಖಲಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೀವಿ ಈ ರಿಪೋರ್ಟ್ ಕಾರ್ಡ್ ಅಲ್ಲಿ ಈಗಾಗಲೇ ಎಲ್ಲ ವಿಚಾರಗಳನ್ನು ಕೂಡ ನಾವು ಮೆನ್ಷನ್ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ನನ್ನ ಸಹೋದ್ಯೋಗಿಗಳ ಪ್ರತಿಯೊಬ್ಬರ ಬಳಿ ಕೂಡ ಒಂದು ರಿಪೋರ್ಟ್ ಕಾರ್ಡ್ ಇರುತ್ತೆ ಪ್ರತಿ ಗಂಟೆಗೆ ಈ ರಿಪೋರ್ಟ್ ಕಾರ್ಡ್ ನಮ್ಮ ಏನು ರಾಜ್ ನ್ಯೂಸ್ ನ ಚುನಾವಣಾ ಸಮೀಕ್ಷೆ ತಜ್ಞರು ಬಂದು ಈ ರಿಪೋರ್ಟ್ ಕಾರ್ಡ್ಗೆ ಪ್ರತಿ ಗಂಟೆಗೆ ಎಷ್ಟು ಕಾಲ್ಸ್ ಬಂದಿದೆ ಮತ್ತು ಯಾವ ಪುರುಷರು ಮಹಿಳೆಯರು ಯಾವ ಕಾನ್ಸ್ಟಿಟ್ಯೂಯೆನ್ಸಿ ಹೆಚ್ಚು ಕರೆಗಳು ಬಂದಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ನಾವೀಗ ಮೆನ್ಷನ್ ಮಾಡ್ತಾ ಇದೀವಿ ಅಂದ್ರೆ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬ್ಯಾಟ್ರಾಯಣ್ ಹೆಚ್ಚಿನ ಕರೆ ಮಾಡಿದಾರ ಯಶವಂತಪುರದವರು ಹೆಚ್ಚಿನ ಕರೆ ಮಾಡಿದಾರ ಇಲ್ಲ ಮಹಾಲಕ್ಷ್ಮಿ ಲೇಔಟ್ ಅವರು ಹೆಚ್ಚಿನ ಕರೆ ಮಾಡಿದಾರ ಮಲ್ಲೇಶ್ವರಂ ಹೆಚ್ಚಿನ ಕರೆಗಳು ಬಂದಿದೆಯಾ ಮಲೇಶ್ವರಂ ಯಾವ ಭಾಗ ಯಾವ ಯಾವ ಪಕ್ಷಕ್ಕೆ ಹೆಚ್ಚಿನ ಒಲವಿದೆ ಯಶವಂತಪುರದಿಂದ ಯಾವ ಪಕ್ಷಕ್ಕೆ ಹೆಚ್ಚಿನ ಒಲವಿದೆ ಬ್ಯಾಟ್ರ್ಯಾನ್ ಹೆಚ್ಚಿನ ಯಾವ ಪಕ್ಷಕ್ಕೆ ಒಲವಿದೆ ಇಂತ ಎಲ್ಲ ಮಾಹಿತಿಗಳನ್ನ ಕೂಡ ಈಗಾಗಲೇ ನಾವು ಕಲೆ ಹಾಕ್ತಾ ಇದ್ದೀವಿ ಸುಮಾರು ಒಂಬೈನೂರು ಚಿಲ್ಡ್ರಾ ಪುರುಷ ಮತದಾರರು ಕರೆ ಮಾಡಿ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರೆ ನೂರಕ್ಕೂ ಹೆಚ್ಚು ಮಹಿಳೆಯರು ಕೂಡ ಕರೆ ಮಾಡಿ ಮಾಹಿತಿಯನ್ನು ಈಗಾಗಲೇ ನಮ್ಮ ಬಳಿ ಹಂಚಿಕೊಂಡಿದ್ದಾರೆ ಪವಿತ್ರ ಸೊ ಈಗಾಗಲೇ ನನ್ನ ಸಹೋದ್ಯೋಗಿಗಳು ಕಾಲನ್ನು ಅಟೆಂಡ್ ಮಾಡ್ತಾ ತಾವು ಈಗಾಗಲೇ ಗಮನಿಸ್ತಾ ಇದ್ರಿ ಕಾಲ್ ಈಗ ತಾನೇ ಇಟ್ಟರು ಈಗಾಗಲೇ ಒಂದು ಕಾಲ್ ರಿಂಗ್ ಆಗ್ತಾ ಇದೆ ತೆಗೆದುಕೊಳ್ತಾ ಇದ್ದೀನಿ ಪವಿತ್ರ ನಾನು ಕೂಡ ಒಂದು ಕಾಲ್ನ ಅಟೆಂಡ್ ಮಾಡ್ತಾ ಇದ್ದೀನಿ ಹಲೋ ಸರ್ ನಮಸ್ಕಾರ ರಾಜ್ ನ್ಯೂಸ್ನ ರೂಮ್ಗೆ ಕರೆ ಮಾಡಿದ್ದೀರಿ ನಾವೀಗ ಸಮೀಕ್ಷೆ ನಡೆಸ್ತಾ ಇದ್ದೀವಿ ಬೆಂಗಳೂರು ಉತ್ತರ ಸರ್ ಹಾಂ ಮೇಡಮ್ ಮೇಡಮ್ ನಮಸ್ಕಾರ ನಮಸ್ಕಾರ ನಾವು ಬೆಂಗಳೂರು ಉತ್ತರದ್ದು ಸಮೀಕ್ಷೆ ಮಾಡ್ತಾ ಇದ್ದೀವಿ ತಾವು ಯಾವ ಪಕ್ಷಕ್ಕೆ ಈಗ ಬೆಂಬಲವನ್ನು ಕೊಡ್ತಾ ಇದ್ದೀರಿ ಬಿ ಜೆ ಪಿ ಪಕ್ಷಕ್ಕೆ ಶೋಭಾ ಕರಂದ್ಲಾಜಿ ಅವರಿಗೆ ಹೇಗೆ ಮೇಡಮ್ ವ್ಯಕ್ತಿಗತವಾಗಿ ನೀವು ಆಯ್ಕೆ ಮಾಡ್ತಾ ಇದ್ದೀರಾ ಅಥವಾ ಪಕ್ಷದ ಮುಖ ನೋಡ್ತಾ ಇದ್ದೀರಾ ಹೇಗೆ ಅಂತ ಮೋದಿ ನಾಯಕತ್ವಕ್ಕೆ ಬಿ ಜೆ ಪಿ ಬೆಂಬಲ ಇದೆ ಎಸ್ ಥ್ಯಾಂಕ್ ಯು ಮೇಡಮ್ ಓಕೆ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ರೋಜಾ ಬಿಜೆಪಿ ಪಕ್ಷಕ್ಕೆ ಒಂದು ಓಟ್ ಹಾಕಿ ಎಸ್ ನೋಡಿದ್ರಲ್ಲ ಪವಿತ್ರ ನಾನು ಕೂಡ ಲೈವ್ ಅಲ್ಲೇ ಒಂದು ಕಾಲ್ ನ ಅಟೆಂಡ್ ಮಾಡಿದೆ ಹೀಗೆ ಸಾಕಷ್ಟು ಕಾಲ್ಗಳು ಬರ್ತಾ ಇದೆ ಸುಮಾರು ಕಾಲ್ ಈಗಾಗಲೇ ಅಟೆಂಡ್ ಮಾಡ್ತಾ ಇದ್ದಾರೆ ಈ ಬಾರಿ ಜನ ಬಿಜೆಪಿ ಜೆ ಡಿ ಎಸ್ ಮೈತ್ರಿಗೆ ಒಲವನ್ನ ಕೊಡ್ತಾರ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರವನ್ನ ಕೊಡ್ತಾರ ಬೆಂಗಳೂರು ಉತ್ತರದಲ್ಲಿ ಇವತ್ತು ಎಂ ಪಿ ಯಾರಾಗ್ತಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಮಾಹಿತಿಯನ್ನ ಕಲೆ ಹಾಕ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ ನಿರಂತರವಾಗಿ ಕಾಲ್ ಅಟೆಂಡ್ ಮಾಡ್ತೀವಿ ಸಂಜೆ ಏಳು ಗಂಟೆವರೆಗೂ ಕೂಡ ಎಷ್ಟೇ ಕಾಲ್ ಬಂದರೂ ಕೂಡ ನನ್ನ ಸಹೋದ್ಯೋಗಿಗಳು ಬಿಡುವಿಲ್ಲದೆ ಆ ಕರೆಗಳನ್ನ ತೆಗೆದುಕೊಳ್ತಾರೆ ಆ ಮಾಹಿತಿಯನ್ನು ಕಲೆ ಹಾಕ್ತಾರೆ ಜೊತೆಗೆ ಸಂಜೆ ಏಳು ಗಂಟೆ ಸುಮಾರಿಗೆ ನಮ್ಮ ರಾಜ್ ನ್ಯೂಸ್ನ ತಜ್ಞರ ತಂಡ ಎಲ್ಲ ವಿಚಾರಗಳನ್ನ ಕಲೆ ಹಾಕಿ ಎಲ್ಲಾ ರಿಪೋರ್ಟ್ ಕಾರ್ಡ್ಗಳನ್ನು ತಮ್ಮ ಬಳಿ ತೆಗೆದುಕೊಂಡು ಹೋಗಿ ಯಾವ್ಯಾವ ವಿಚಾರಧಾರೆಗಳಿಗೆ ಜನರ ಒಲವಿದೆ ಅನ್ನೋದರ ಮಾಹಿತಿಯನ್ನು ತೆಗೆದುಕೊಳ್ತೇವೆ ಏಳು ಗಂಟೆಯ ನಂತರದ ಬುಲೆಟಿನ್ಗಳಲ್ಲಿ ಪ್ರತಿ ಹಂತದಲ್ಲೂ ಕೂಡ ಯಾವ ರೀತಿಯ ಕರೆಗಳನ್ನು ತೆಗೆದುಕೊಂಡಿದ್ದೀವಿ ಯಾವ ರೀತಿಯ ಬಂದಿದೆ ಅನ್ನೋದ್ರ ಎಲ್ಲಾ ಮಾಹಿತಿಯನ್ನು ಕೂಡ ಜನರ ಮುಂದೆ ತರ್ತೇವೆ ಈಗಾಗಲೇ ಅಹ್ ತುಮಕೂರಿನ ಲೋಕಸಭಾ ಕಣ ಹೇಗಿರುತ್ತೆ ಅನ್ನುವ ಮಾಹಿತಿಯನ್ನ ನಿನ್ನೆ ಕೊಟ್ಟಿದ್ದೀವಿ ಮೊನ್ನೆ ಕೊಟ್ಟಿದ್ದೀವಿ ನಿನ್ನೆ ಚಿಕ್ಕೋಡಿಯ ಲೋಕಸಭಾ ಕ್ಷೇತ್ರದ ಮಾಹಿತಿಯನ್ನ ಕೊಟ್ಟಿದ್ದೀವಿ ಇವತ್ತು ಬೆಂಗಳೂರಿನ ಉತ್ತರವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಹೀಗೆ ಇನ್ನು ಇಪ್ಪತ್ತೆಂಟು ಕಾನ್ಸ್ಟಿಟ್ಯೂಯೆನ್ಸಿಗಳು ಏನಿದಾವೆ ಎಲ್ಲಾ ಇಪ್ಪತ್ತೆಂಟು ಲೋಕಸಭಾ ವ್ಯಾಪ್ತಿಯಲ್ಲೂ ಕೂಡ ರಾಜ್ ನ್ಯೂಸ್ ಪ್ರತಿ ದಿನ ಕೂಡ ಈ ಒಂದು ಅಭಿಯಾನವನ್ನು ಕೈಗೊಳ್ತಾ ಇದೆ ಸೊ ಜನರ ಒಲವು ಹೇಗಿದೆ ರಾಜಕೀಯದ ಚುನಾವಣಾ ಜಿದ್ದಾಜಿದ್ದಿನ ಜಿದ್ದಿನ ರಣ ಕಣ ಹೇಗಿದೆ ಈ ಕ್ಷಣದ ಫಲಿತಾಂಶ ಯಾರ ಪರ ಒಲವಿದೆ ಅನ್ನುವ ಮಾಹಿತಿಯನ್ನ ಈಗಾಗಲೇ ರಾಜ್ಯ ರಾಜ್ಯದ ಜನತೆ ಮುಂದೆ ತರುವಂತ ಪ್ರಯತ್ನ ಮಾಡ್ತಾ ಇದೆ ಪವಿತ್ರ ಥ್ಯಾಂಕ್ ಯು ವಿಜಯ್ ಭಾಸ್ಕರ್ ಮಾಹಿತಿಗಾಗಿ ಅಂದ್ರೆ ವಿಜಯ್ ಭಾಸ್ಕರ್ ಸ್ವತಃ ಫೋನ್ ಕಾಲ್ ನ ಕೂಡ ರಿಸೀವ್ ಮಾಡಿದ್ರು ಅಂದ್ರೆ ಜನ ಯಾರನ್ನ ನೋಡಿ ಓಟ್ ಮಾಡ್ತಾರೆ ಅಂತ ಅದಕ್ಕೆ ಹೇಳುದು ಮೋದಿ ಅನ್ನುವಂತಹ ಒಂದು ಟ್ರಂಪ್ ಕಾರ್ಡ್ ಬಿಜೆಪಿಗೆ ಇದೆ ಬಹಳ ಈಸಿಯಾಗಿ ಅದನ್ನ ಮೂವ್ ಮಾಡ್ತಾರೆ ಅಂತ ಮೋದಿ ಅವರು ಬಂದ್ರೆ ಅಲೆ ಹೆಚ್ಚಾಗತ್ತೆ ಅಂತ ಮಹಿಳೆಯರಾಗಿರ್ಬಹುದು ಪುರುಷರಾಗಿರ್ಬಹುದು ಅದೇ ಒಂದು ಸೆಟ್ ಬ್ಯಾಕ್ ಇಟ್ಕೊಂಡಿದ್ದಾರೆ ನೋಡೋಣ ಈ ಬಾರಿ ಯಾರ ಕೈ ಹಿಡಿತಾರೆ ಮತದಾರ ಅಂತ ಸಂಜೆವರೆಗೂ ಈ ಒಂದು ಕರೆ ಮಾಡಿ ಓಟ್ ಮಾಡಿ ಅನ್ನುವಂತಹ ಸರ್ವೆ ನ್ಯೂಸ್ ನಲ್ಲಿ ನಡೀತಾ ಇರುತ್ತೆ ಪ್ರತಿಯೊಬ್ರು ಕೂಡ ಉತ್ತರ ಕ್ಷೇತ್ರದವರು ಬೆಂಗಳೂರಿನ ಉತ್ತರ ಕ್ಷೇತ್ರದವರು ಕಾಲ್ ಮಾಡಿ ಯಾರಾಗ್ಬೇಕು ನಿಮ್ಮ ಮುಂದಿನ ಎಂಪಿ ಅನ್ನೋದನ್ನ ಓಟ್ ಮಾಡಿ ಅದರ ರಿಸಲ್ಟ್ ಅನ್ನ ನಾವು ಸಂಜೆ ಏಳು ಗಂಟೆಯ ನಂತರ ಅಥವಾ ಎಂಟು ಗಂಟೆಯ ನಂತರ ನಿಮ್ಮ ಮುಂದೆ ಇಡ್ತೀವಿ